Hello students, welcome to Soy Study Circle. You are the fourth semester BCom students. Yeah? Advanced Corporate Accounting, I am first chapter and last chapter. That is liquidation of a company. What is liquidation of a company? Liquidation of a company is termination of legal existence of the company. Termination of legal existence is what? ಕಾನೂನುಬದ್ಧವಾಗಿ ಒಂದು ಕಂಪನಿಯನ್ನ ವೈಂಡ್ ಅಪ್ ಮಾಡತಕ್ಕಂಥದ್ದು ಅಥವಾ ಕ್ಲೋಸ್ ಮಾಡತಕ್ಕಂಥದ್ದನ್ನ ನಾವು ಲಿಕ್ವಿಡೇಷನ್ ಅಂತ ಹೇಳ್ತೀವಿ. ಸರ್, ಲಿಕ್ವಿಡೇಷನ್ ಅಂದ್ರೆ ವೈಂಡಿಂಗ್ ಅಪ್ ಅಂದ್ರೆ ಕ್ಲೋಸ್ ಮಾಡ್ಬಿಡೋದು ಕಂಪನಿನ. ಕಂಪನಿ ಕ್ಲೋಸ್ ಮಾಡಬೇಕಾದ್ರೆ ಏನು ಲೀಗಲ್ ಫಾರ್ಮಾಲಿಟೀಸ್ ಏನು ನೋಡಿ. ಲಿಕ್ವಿಡೇಷನ್ ಆಫ್ ದ ಕಂಪನೀಸ್ ಟೂ ಟೈಪ್ಸ್ ಇದೆ. ಒಂದು ಕಂಪಲ್ಸರಿ ಲಿಕ್ವಿಡೇಷನ್ ಅಂತ ಹೇಳಿ, ಇನ್ನೊಂದು ವಾಲಂಟರಿ ಲಿಕ್ವಿಡೇಷನ್ ಅಂತ ಹೇಳಿ. ಕಂಪಲ್ಸರಿ ಲಿಕ್ವಿಡೇಷನ್ ಯಾವಾಗ ಆಗುತ್ತೆ ಮತ್ತೆ ವಾಲಂಟರಿ ಲಿಕ್ವಿಡೇಷನ್ ಯಾವಾಗ ಆಗುತ್ತೆ ಅದನ್ನ ತಿಳ್ಕೊಳ್ಳೋದಕ್ಕೆ ಮುಂಚೆ ಫಸ್ಟ್ ನಾವು ಈ ಲಿಕ್ವಿಡೇಷನ್ ಆಫ್ ಎ ಕಂಪನಿನಲ್ಲಿ ಯಾವ ತರ ಬುಕ್ಸ್ ಆಫ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತೀವಿ. ಏನಾದರೂ ಲೆಡ್ಜರ್ ಅಕೌಂಟ್ಸ್ ಮಾಡ್ತೀವಾ? ಏನು ಇಲ್ಲ, ಒಂದೇ ಒಂದು ಅಕೌಂಟ್, ಒಂದು ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂತ ಒಂದು ಪ್ರಿಪೇರ್ ಮಾಡ್ತೀವಿ. ಒಂದು ಕಂಪನಿ ಕ್ಲೋಸ್ ಆದಾಗ, ಒಂದು ಕಂಪನಿ ವೈಂಡ್ ಅಪ್ ಆದಾಗ ಏನ್ ಮಾಡ್ತಾರೆ, ವಾಟ್ ಈಸ್ ದ ಲೀಗಲ್ ಫಾರ್ಮಾಲಿಟೀಸ್ ಅಂತ ಹೇಳಿದ್ರೆ, ಈ ಕಂಪನಿ ಕ್ಲೋಸ್ ಆಗ್ಬೇಕಾದ್ರೆ ಕೋರ್ಟ್ಗೆ ಹೋಗ್ತಾರೆ. ಅದು ಕಂಪಲ್ಸರಿ ಲಿಕ್ವಿಡೇಷನ್ ಆಗ್ಲಿ ವಾಲಂಟರಿ ಲಿಕ್ವಿಡೇಷನ್ ಆಗ್ಲಿ, ಕೋರ್ಟ್ಗೆ ಹೋದಾಗ ಕೋರ್ಟ್ ಅಲ್ಲಿ ಜಡ್ಜ್ ಹೇಳ್ತಾರೆ ಈ ಕಂಪನಿನ ಲಿಕ್ವಿಡೇಷನ್ ಮಾಡ ಅಂತ ಹೇಳಿ. ಕೇಳಿಸ್ಕೊಳ್ಳೋಣ, ಇಂಪಾರ್ಟೆಂಟ್, ಕೇಳಿಸ್ಕೊಂಡಿದ್ದು. ಸೊ ಕಂಪನಿ ಏನಾಗುತ್ತೆ, ಕೋರ್ಟ್ಗೆ ಹೋದಾಗ ಕೋರ್ಟ್ ಅಲ್ಲಿ ಒಬ್ಬ ಅಫಿಷಿಯಲ್ ನ ಅಪಾಯಿಂಟ್ ಮಾಡ್ತಾರೆ, ಅವ್ರನ್ನ ಗವರ್ಮೆಂಟ್ ಅಫಿಷಿಯಲ್ ಆಗ್ತಾರೆ. ಅವ್ರನ್ನೇ ಏನಂತ ಹೇಳ್ತೀವಿ, ಲಿಕ್ವಿಡೇಟರ್ ಅಂತ ಹೇಳ್ತೀವಿ. ಇವರು ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಯಾವ್ದಾದ್ರು ಕಂಪನಿ ಲಿಕ್ವಿಡೇಷನ್ ಆದಾಗ ಕೋರ್ಟ್ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡುತ್ತೆ. ಏನಕ್ಕೆ ಮಾಡುತ್ತೆ ಅಂತ ಹೇಳಿದ್ರೆ, ಕಂಪನಿಗೆ ಹೋಗ್ಬಿಟ್ಟು ಯಾವ್ಯಾವ ಅಸೆಟ್ಸ್ ಇದೆ, ಅದರ ವ್ಯಾಲ್ಯೂಸ್ ಎಷ್ಟು, ಅದನ್ನ ಎಷ್ಟಕ್ಕೆ ಮಾರಬಹುದು ಅಂತ ಹೇಳಿ ಎಲ್ಲಾ ಇರ್ತಕ್ಕಂತ ಎಲ್ಲಾ ಅಸೆಟ್ಸ್ ನು ಮಾರ್ಬಿಟ್ಟು ಬಂದಿರೋ ದುಡ್ಡಲ್ಲಿ, ಓಕೆನಾ, ಯಾರ್ಯಾರು ಕಂಪನಿಗೆ ಸಾಲಗಳನ್ನು ಕೊಟ್ಟಿರ್ತಾರೆ, ಯಾರ್ಯಾರು ಕಂಪನಿಗೆ ಲೋನ್ ಅನ್ನ ಕೊಟ್ಟಿರ್ತಾರೆ, ಮತ್ತೆ ಯಾರ್ಯಾರು ಕಂಪನಿಗೆ ಶೇರ್ಸ್ ಅನ್ನು ತಗೊಂಡಿರ್ತಾರೆ, ನಮ್ಮ ಕಂಪನಿನಲ್ಲಿ ಡಿಬೆಂಚರ್ಸ್ ಅನ್ನು ತಗೊಂಡಿರ್ತಾರೆ, ಸೊ ಆ ಶೇರ್ಸ್ ಅಲ್ಲಿ ಈಕ್ವಿಟಿ ಶೇರ್ಸ್ ಎಷ್ಟಿದ್ದಾರೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದ್ದಾರೆ, ಎಲ್ಲ ಸಾಲಗಳು ಕೊಟ್ಟವರಿಗೆ ಎಲ್ರಿಗೂ ಅಸೆಟ್ಸ್ ಮಾರಿರೋ ಬಂದಿರೋ ದುಡ್ಡಲ್ಲಿ ಎಲ್ರಿಗೂ ಕೊಡ್ತಕ್ಕಂಥದ್ದನ್ನ ನಾವು ಲಿಕ್ವಿಡೇಷನ್ ಅಂತ ಹೇಳ್ತೀವಿ. ಲಿಕ್ವಿಡೇಟರ್ ಮಾಡೋ ಕೆಲಸ ಇಷ್ಟೇ. ಸರ್, ಹಾಗಾದ್ರೆ ಲಿಕ್ವಿಡೇಟರ್ ಏನ್ ಸರ್ ಇದರಿಂದ ಉಪಯೋಗ ಅಂತ ಹೇಳಿದ್ರೆ, ಯಾವ ಕಂಪನಿ ಲಿಕ್ವಿಡೇಷನ್ ಮಾಡ್ತಾರೆ ಆ ಕಂಪನಿಯವರು ಲಿಕ್ವಿಡೇಟರ್ಗೆ ಒಂದಷ್ಟು ರೆಮ್ಯುನರೇಷನ್ ಅನ್ನ ಕೊಡಬೇಕಾಗುತ್ತೆ. ಏನೋ ಒಂದಷ್ಟು ರೆಮ್ಯುನರೇಷನ್ ಕೊಡಬೇಕಾಗುತ್ತೆ. ಆ ರೆಮ್ಯುನರೇಷನ್ ಕೊಡಬೇಕಾದ್ರೆ ಒಂದೊಂದು ಕಂಪನಿ ಒಂದೊಂದು ರೀತಿ ರೆಮ್ಯುನರೇಷನ್ ಕೊಡುತ್ತೆ. ಕೆಲವು ಕಂಪನಿಗಳು ಫಿಕ್ಸ್ಡ್ ಅಮೌಂಟ್ ಇಷ್ಟು ಅಂತ ರೆಮ್ಯುನರೇಷನ್ ಕೊಡ್ತಾರೆ. ಕೆಲವು ಕಂಪನಿಗಳು, ನೋಡಪ್ಪ ನಿನ್ಗೆ ಎಷ್ಟು ಅಸೆಟ್ಸ್ ಜಾಸ್ತಿ ಬೆಲೆಗೆ ಮಾರ್ ಕೊಡ್ತೀಯ ಅಷ್ಟು ಕಮಿಷನ್, ನಾನು ಒಂದಷ್ಟು ಕಮಿಷನ್ ಕೊಡ್ತೀನಿ ಅಸೆಟ್ಸ್ ಮಾರಿರೋದ್ರ ಮೇಲೆ ಅಂತ ಹೇಳ್ತಾರೆ. ಇನ್ ಕೆಲವರು ಫಿಕ್ಸ್ ಕಮಿಷನ್ ಕೊಡ್ತಾರೆ, ಅಸೆಟ್ಸ್ ಜಾಸ್ತಿ ಜಾಸ್ತಿ ವ್ಯಾಲ್ಯೂ ಮಾಡಿದ್ರೆ ಅದ್ರ ಮೇಲೂ ನಿನಗೆ ಕಮಿಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಈ ರೀತಿ, ಓಕೆನಾ, ಲಿಕ್ವಿಡೇಟರ್, ಓಕೆನಾ, ಒಂದು ಕೋರ್ಟ್ ಅಪಾಯಿಂಟ್ಮೆಂಟ್ ಮಾಡಿರ್ತಕ್ಕಂತ ಗವರ್ಮೆಂಟ್ ಅಫಿಷಿಯಲ್ ಆಗಿರ್ತಾರೆ, ಅವ್ರು ಬಂದು ಲಿಕ್ವಿಡೇಷನ್ ಪ್ರಾಸೆಸ್ ನ ಮಾಡ್ತಾರೆ. ಸೊ ಲಿಕ್ವಿಡೇಷನ್ ಅಂದ್ರೆ ನಮ್ಗೇನ್ ಅರ್ಥ ಆಯ್ತು, ಆ ಕಂಪನಿನಲ್ಲಿರ್ತಕ್ಕಂತ ಎಲ್ಲಾ ಅಸೆಟ್ಸ್ ನು ಮಾರ್ತಕ್ಕಂಥದ್ದು, ಬಂದಿರೋ ದುಡ್ಡಲ್ಲಿ ಎಲ್ಲಾ ಲಯಬಿಲಿಟೀಸ್ ನು ಕೊಡ್ತಕ್ಕಂಥದ್ದು. ಇದನ್ನು ದೇವಸ್ಥಾನದಲ್ಲಿ ಲಂಚ ಪ್ರಸಾದನ ಎಲ್ಲರೂ ಬಂದು ಕ್ಯೂನಲ್ಲಿ ನಿಂತ್ಕೊಂಡ್ರೆ ಯಾರು ಫಸ್ಟ್ ಬರ್ತಾರೆ ಅವ್ರು ಕೊಡಕ್ಕೆ ಅಂತ ಹೇಳಿ ಇಲ್ಲ. ಸೊ ಆಸ್ ಪರ್ ದ ಕಂಪನೀಸ್ ಆಕ್ಟ್ ಆಫ್ 2013, ಅಮೆಂಡೆಡ್ ಆಕ್ಟ್ ಆಫ್ 2013, ನಮಗೆ ಅಸೆಟ್ಸ್ ನ ಮಾರಿ ಬಂದಿರೋ ದುಡ್ಡಲ್ಲಿ ಕೊಡಬೇಕಾಗಿರ್ತಕ್ಕಂಥ ಸಾಲಗಳಿಗೆ, ಓಕೆನಾ, ನಾವು ಒಂದಷ್ಟು ಪ್ರಯಾರಿಟೀಸ್ ನ ಕೊಡ್ತೀವಿ, ಒಂದಷ್ಟು ಆದ್ಯತೆಯನ್ನ ಕೊಡ್ತೀವಿ. ಒಂದು ಪ್ರೊಸೀಜರ್ ಇದೆ, ಒಂದು ಸ್ಟೆಪ್ಸ್ ಇದೆ, ಆ ಪ್ರೊಸೀಜರ್ ಪ್ರಕಾರನೇ ಲಿಕ್ವಿಡೇಟರ್ ಎಲ್ಲ ಬಂದಿರತಕ್ಕಂತ ಮಾರಿ ಬಂದಿರತಕ್ಕಂತ ಎಲ್ಲ ಅಸೆಟ್ಸ್ ಮಾರಿ ಬಂದಿರತಕ್ಕಂತ ದುಡ್ಡನ್ನ ಆ ಪ್ರೊಸೀಜರ್ ಪ್ರಕಾರನೇ ಕೊಡಬೇಕಾಗುತ್ತೆ. ಹಾಗಾದ್ರೆ ಫಸ್ಟ್ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಹೇಗಿರುತ್ತೆ ಅಂತ ನೋಡೋಣ. ಫಸ್ಟ್ ನಾವು ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಹತ್ರ ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಏನಾದರೂ ಇದೆಯಾ ಅಂತ ನೋಡ್ತೀವಿ. ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಏನಾದರೂ ಇದೆಯಾ, ಇದ್ರೆ ಫಸ್ಟ್ ಕ್ಯಾಶ್ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡ್ತೀವಿ. ಹಾಗೆ ಟು ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ ಯಾವ್ಯಾವ ಅಸೆಟ್ಸ್ ನ ಎಷ್ಟೆಷ್ಟಿಗೆ ಮಾರಿದ್ದಾರೆ, ಇದನ್ನ ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳ್ತೀವಿ. ಅಸೆಟ್ಸ್ ರಿಯಲೈಸ್ಡ್, ಎಷ್ಟು ಅಸೆಟ್ಸ್ ನ ಯಾವ್ಯಾವ ಅಸೆಟ್ಸ್ ನ ಎಷ್ಟೆಷ್ಟಿಗೆ ಮಾರಿದೀವಿ ಅಂತ ಬರ್ಕೊಡ್ತೀವಿ.
ಬಂದಿರೋ ಎಷ್ಟು ದುಡ್ಡು ಟೋಟಲ್ ಆಗಿ ನಮ್ಮ ಹತ್ರ ಎಷ್ಟು ದುಡ್ಡು ಅಸೆಟ್ಸ್ ಮಾರಿರೋದ್ರಿಂದ ಮತ್ತೆ ನಮ್ಮ ಹತ್ರ ಇರ್ತಕ್ಕಂಥ ಕ್ಯಾಶ್ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಇದೆ ಅಂತ ಹೇಳಿ ಅದನ್ನು ಕೂಡ ನಾವು ಇಲ್ಲಿ ಬರೀತೀವಿ. ಸೊ ಟೋಟಲ್ ಆಗಿ ನಮ್ಮ ಹತ್ರ ಇಷ್ಟು ಕ್ಯಾಶ್ ಇರುತ್ತೆ. ಇರ್ತಕ್ಕಂಥ ಕ್ಯಾಶ್ ಅಲ್ಲಿ ಫಸ್ಟ್ ಯಾರಿಗೆ ಲಯಬಿಲಿಟೀಸ್, ಯಾರ ಸಾಲಗಳನ್ನ ಫಸ್ಟ್ ಕೊಡಬೇಕು ಅದನ್ನ ನೋಡಬೇಕು. ಇದೇ ಇಂಪಾರ್ಟೆಂಟ್, ಕ್ರೆಡಿಟ್ ಸೈಡ್ ಅಲ್ಲೇ ತುಂಬಾ ಇಂಪಾರ್ಟೆಂಟ್. ಡೆಬಿಟ್ ಸೈಡ್ ಅಲ್ಲಿ ಕ್ಯಾಶು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ಯಾವ್ಯಾವ ಅಸೆಟ್ಸ್ ಎಷ್ಟೆಷ್ಟು ಮಾರಿದೀವಿ ಅದು ಈಸಿಯಾಗಿ ನಮ್ಗೆ ಸಿಕ್ಬಿಡುತ್ತೆ. ಆದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಮಾಡಬೇಕಾದ್ರೆ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಮೊದಲನೇದು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದ್ರೆ ಏನು, ಯಾರು ಬಿಸ್ನೆಸ್ಗೆ ಕಂಪನಿಗೆ ಸಾಲ ಕೊಟ್ಟಿರ್ತಾರೆ ಆ ಕೊಟ್ಟಿರ್ತಕ್ಕಂಥ ಸಾಲಕ್ಕೆ ನಾವು ಯಾವ್ದಾದ್ರೂ ಅಸೆಟ್ ಅನ್ನ ಅಡಮಾನ ಮಾಡಿದೀವ, ಸೆಕ್ಯೂರಿಟಿ ಆಗಿ ನಾವು ಮಾರ್ಟ್ಗೇಜ್ ಮಾಡಿದೀವ. ಯಾಕೆ ಅಂದ್ರೆ ಅಸೆಟ್ಸ್ ನ ಮಾರಬೇಕು ಅಂದ್ರೆ ಫಸ್ಟ್ ಆ ಅಸೆಟ್ಸ್ ಏನೋ ಅಡಮಾನದಿಂದ ಫ್ರೀ ಆಗ್ಬೇಕು. ಆ ಸೆಕ್ಯೂರಿಟಿ ಏನ್ ಕೊಟ್ಟಿರ್ತೀವಿ ಸಾಲಕ್ಕೆ, ಆ ಅಸೆಟ್ ಅನ್ನ ನಾವು ಫಸ್ಟ್ ಸಾಲದಿಂದ ವಿಮುಕ್ತಿ ಮಾಡಬೇಕು, ಬಿಡಿಸ್ಕೊಳ್ಬೇಕು. ಅದಕ್ಕೆ ಫಸ್ಟ್ ಏನ್ ಮಾಡ್ತೀವಿ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ತೀವಿ. ಸೊ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದ್ರೆ ಕ್ರೆಡಿಟರ್ಸ್ ಹೂ ಆರ್ ಸೆಕ್ಯೂರ್ಡ್ ಆನ್ ದೇರ್ ಲೋನ್ ಅಮೌಂಟ್. ಓಕೆನಾ? ಸೇ ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ಬ್ಯಾಂಕ್ ಲೋನ್ ತಗೊಂಡಿರ್ತೀನಿ, ಬ್ಯಾಂಕ್ ಲೋನ್ ಸುಮ್ನೆ ಕೊಟ್ಬಿಡ್ತಾರ? ಖಂಡಿತ ಇಲ್ಲ. ಯಾವ್ದೋ ಒಂದು ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಿಷಿನರಿನೋ ಏನೋ ಒಂದು ಅಸೆಟ್ ಅನ್ನ ಅವ್ರು ಏನ್ ಮಾಡಿರ್ತಾರೆ, ಮಾರ್ಟ್ಗೇಜ್ ಆಗಿ ಇಟ್ಕೊಂಡಿರ್ತಾರೆ. ಸೊ ಆ ಬೇಸಿಸ್ ಮೇಲೆ ನಮ್ಗೆ ಕೊಡ್ತಾರೆ. ಅದಕ್ಕೆ ಫಸ್ಟ್ ನಾವು ಬಂದಿರೋ ಅಸೆಟ್ಸ್ ಅಲ್ಲಿ ಫಸ್ಟ್ ಯಾರು ಕೊಡ್ತೀವಿ, ಸೆಕ್ಯೂರ್ ಕ್ರೆಡಿಟರ್ಸ್ ಕೊಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಏನಾದರೂ ಆಗಿದೆಯಾ ಅಂದ್ರೆ, ಈ ಅಸೆಟ್ಸ್ ನ ಮಾರ್ಬೇಕಾದ್ರೆ, ಓಕೆನಾ, ಅಸೆಟ್ಸ್ ಅನ್ನ ಮಾರ್ಬೇಕಾದ್ರೆ ಏನಾದ್ರೂ ಎಕ್ಸ್ಪೆನ್ಸಸ್ ಆಗಿದೆಯಾ? ಯಾಕೆಂದ್ರೆ ಅಸೆಟ್ಸ್ ಮಾರ್ಬೇಕಾದ್ರೆ ನಾವು ಯಾರಿಗೂ ಹೇಳಿಲ್ಲ ಅಂದ್ರೆ ಹೆಂಗ್ ಬಂದು ತಗೋತಾರೆ? ಅದಕ್ಕೆ ಆ ಲಿಕ್ವಿಡೇಟರ್ ಏನ್ ಮಾಡ್ತಾನೆ, ಒಂದು ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಟೆಂಡರ್ ಕರೀತಾನೆ, ನಮ್ಮ ಹತ್ರ ಈ ಅಸೆಟ್ಸ್ ಇದೆ ಯಾರಿಗಾದ್ರೂ ಬೇಕಾದ್ರೆ ಬಂದ್ ತಗೊಳ್ಳಿ ಅಂತ ಹೇಳಿ. ಅದಕ್ಕೆ ಪಬ್ಲಿಕೇಶನ್ ಅಥವಾ ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ ಮತ್ತೆ ಅಗ್ರಿಮೆಂಟ್ ಎಕ್ಸ್ಪೆನ್ಸಸ್ ಏನೇನೋ ಇರುತ್ತೆ, ಸ್ಟ್ಯಾಂಪ್ ಡ್ಯೂಟೀಸ್ ಅವೆಲ್ಲ ಕೂಡ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆದ ಮೇಲೆ ನೆಕ್ಸ್ಟ್ ಬರತಕ್ಕಂಥದ್ದೇ ವೆರಿ ಇಂಪಾರ್ಟೆಂಟ್, ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅಂತ ಹೇಳ್ತೀವಿ. ಲಿಕ್ವಿಡೇಟರ್ ರೆಮ್ಯುನರೇಷನ್, ಈ ಲಿಕ್ವಿಡೇಟರ್ಗೆ ರೆಮ್ಯುನರೇಷನ್ ಕೊಡಬೇಕು. ನೋಡಿ, ಅವನು ಎಷ್ಟು ಬುದ್ಧಿವಂತ ಲಿಕ್ವಿಡೇಟರ್ ಅಂದ್ರೆ, ಅಸೆಟ್ಸ್ ಮಾರಿ ಬಂದಿರೋ ದುಡ್ಡಲ್ಲಿ ಫಸ್ಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಟ್ಬಿಡ್ತಾನೆ. ಯಾವ ಅಸೆಟ್ಸ್ ಆದ್ರೆ ಅಡಮಾನ ಮಾಡಿರ್ತೀವಿ, ಮಾರ್ಟ್ಗೇಜ್ ಮಾಡಿರ್ತೀವಿ, ಅದನ್ನ ಈಸಿಯಾಗಿ ಬಿಡಿಸ್ಕೊಂಡ್ಬಿಡ್ತಾನೆ. ಅದಾದ್ಮೇಲೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅದನ್ನ ಕೊಟ್ಬಿಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್, ಅವ್ರಿಗೆ ಬರಬೇಕಾಗಿರೋ ರೆಮ್ಯುನರೇಷನ್ ಫಸ್ಟ್ ತಗೊಂಡ್ಬಿಡ್ತಾನೆ. ಸೊ ಇದು ಮೂರನೇ ಸ್ಟೆಪ್, ಓಕೆನಾ, ಮೂರನೇ ಪ್ರೊಸೀಜರ್. ಈ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಆದ್ಮೇಲೆ ನಾನು ಒಂದ್ ಸ್ವಲ್ಪ ಜಾಗ ಬಿಡ್ತೀನಿ. ಏನಕ್ಕೆ ನೆಕ್ಸ್ಟ್ ಏನ್ ಕೊಡ್ತೀವಿ ಅಂದ್ರೆ, ಡಿಬೆಂಚರ್ ಹೋಲ್ಡರ್ಸ್ಗೆ ಕೊಡ್ತೀವಿ. ಡಿಬೆಂಚರ್ ಹೋಲ್ಡರ್ಸ್, ನೋಡಿ, ಈ ಡಿಬೆಂಚರ್ ಹೋಲ್ಡರ್ಸ್ಗೆ ಕೊಡ್ಬೇಕಾದ್ರೆ ಅವ್ರಿಗೇನಾದ್ರೂ ಹಿಂದೆ ಈ ವರ್ಷ ಅಲ್ದಾಗೆ ಹಿಂದಿನ ವರ್ಷಗಳದ್ದು ಏನಾದ್ರೂ ಇಂಟ್ರೆಸ್ಟ್ ಏನಾದ್ರೂ ಬಾಕಿ ಇದ್ರೆ, ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ ಏನಾದ್ರೂ ಇದ್ರೆ ಫಸ್ಟ್ ಅವ್ರಿಗೆ ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ ಅನ್ನ ಕೊಡ್ತೀವಿ. ಡಿಬೆಂಚರ್ ಇಂಟ್ರೆಸ್ಟ್ ಕೊಡ್ತೀವಿ. ಅದಾದ್ಮೇಲಿಂದ ಡಿಬೆಂಚರ್ಗೆ ಎಷ್ಟು ಅಮೌಂಟ್ ಕೊಡ್ಬೇಕೋ ಅದನ್ನ ಕೊಡ್ತೀವಿ. ಸೊ ಬಂದಿರೋ ದುಡ್ಡಲ್ಲಿ ಫಸ್ಟ್ ಏನ್ ಮಾಡ್ತೀವಿ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಗೆ, ಲಿಕ್ವಿಡೇಟರ್ ರೆಮ್ಯುನರೇಷನ್ಗೆ, ಆಮೇಲೆ ಡಿಬೆಂಚರ್ ಹೋಲ್ಡರ್ಸ್ಗೆ ಕೊಡ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಸರ್, ಯಾರು ಸರ್ ಇವರು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್? ಇಲ್ಲಿ ನೋಡಿದ್ರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದ್ರೆ, ಈ ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೂ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೂ ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಯಾವುದೇ ಸಾಲ ನಾವು ತಗೊಂಡಿರೋದಕ್ಕೆ ಅಥವಾ ನಾವು ಕೊಡಬೇಕಾಗಿರ್ತಕ್ಕಂಥ ದುಡ್ಡಿಗೆ ಯಾವುದೇ ಅಸೆಟ್ ಅನ್ನ ನಾವು ಮಾರ್ಟ್ಗೇಜ್ ಮಾಡಿರೋದಿಲ್ಲ. ಆದ್ರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನಾವು ಸಾಲ ತಗೊಂಡಾಗ ನಮ್ಮ ಹತ್ರ ಇರತಕ್ಕಂಥ ಯಾವ್ದಾದ್ರೂ ಅಸೆಟ್ ಅನ್ನ ಮಾರ್ಟ್ಗೇಜ್ ಮಾಡಿರ್ತೀವಿ. ಹಾಗಾದ್ರೆ ಸರ್, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಎಕ್ಸಾಂಪಲ್ಸ್ ಹೇಳಿ ಸರ್ ಅಂತ ಹೇಳಿದ್ರೆ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಸರ್, ಫಾರ್ ಎಕ್ಸಾಂಪಲ್, ಆ ಕಂಪನಿ ಏನಾದ್ರೂ ಲಿಕ್ವಿಡೇಷನ್ ಆಗೋ ಟೈಮ್ನಲ್ಲಿ ಗವರ್ನಮೆಂಟ್ಗೆ ಏನಾದರೂ ಟ್ಯಾಕ್ಸಸ್ ಡ್ಯೂ ಇದ್ರೆ ಟ್ಯಾಕ್ಸಸ್ ಕೊಡಬೇಕಾಗುತ್ತೆ.
ಎಂಪ್ಲಾಯೀಸ್ಗೆ ಏನಾದರೂ ಸ್ಯಾಲರಿ ಕೊಡಬೇಕಾದ್ರೆ ಅಥವಾ ವೇಜಸ್ ಕೊಡಬೇಕಾದ್ರೆ ಇನ್ನೂ ಬಾಕಿ ಉಳಿಸ್ಕೊಂಡಿದ್ರೆ ಫಸ್ಟ್ ಪ್ರಿಫರೆನ್ಷಿಯಲ್ ಕ್ರಿಯೇಟರ್ಸ್ಗೆ ಅವ್ರಿಗೂ ಪ್ರಿಫರೆನ್ಷಿಯಲ್ ಆಗ್ತದೆ. ಅಥವಾ ಯಾವ್ದಾದ್ರು ಕಂಪನಿ ಪ್ರಿಮೈಸಿಸ್ ನಡೆಸ್ತಾ ಇರುತ್ತೆ, ಆಫೀಸ್ ಇರುತ್ತೆ, ಅದು ರೆಂಟೆಡ್ ಪ್ರಿಮೈಸಿಸ್ ಆಗಿದ್ದು ಏನಾದರೂ ರೆಂಟ್ ಔಟ್ ಸ್ಟ್ಯಾಂಡಿಂಗ್ ಇದ್ರೆ ಕೊಡಬೇಕಾಗಿದ್ರೆ ಆ ರೆಂಟ್ ಕೂಡ ಪ್ರಿಫರೆನ್ಷಿಯಲ್ ಕ್ರಿಯೇಟರ್ಸ್ ಆಗ್ತಾರೆ. ಸೊ ಈ ಮೂರು ಎಕ್ಸಾಂಪಲ್ಸ್ ತಿಳ್ಕೊಂಡ್ರೆ ಸಾಕು. ಸಿ ಪ್ರಿಫರೆನ್ಷಿಯಲ್ ಕ್ರಿಯೇಟರ್ಸ್ ಆರ್ ಕ್ರೆಡಿಟರ್ಸ್ who have preferential right over receiving their money before you know unsecured creditors ante heltivi. Idanna preferential creditors. Next to unsecured creditors. Unsecured ant helidre eno andre ee creditors ge navu duddu kodbeku kodbekagiro duddu ge yavude asset anna navu yen madirilla mortgage madirodilla. ನೋಡಿ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೂ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೂ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಇಬ್ರು ಸೇಮೇ, ಯಾರಿಗೂ ಅವ್ರು ಕೊಡಬೇಕಾಗಿರೋ ದುಡ್ಡಿಗೆ ಅಸೆಟ್ ಅನ್ನ ನಾವು ಮಾರ್ಟ್ಗೇಜ್ ಮಾಡಿರಲ್ಲ. ಆದ್ರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂದ್ರೆ ಅವ್ರಿಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗಿಂತಲೂ ಒಂದು ಪ್ರಯಾರಿಟಿ ಜಾಸ್ತಿ ಇರುತ್ತೆ, ಒಂದು ಸ್ವಲ್ಪ ಆದ್ಯತೆ ಜಾಸ್ತಿ ಇರುತ್ತೆ. ಅವ್ರಿಗೆ ಪ್ರಯಾರಿಟಿ ಕೊಡ್ತೀವಿ. ಈ ಪ್ರಯಾರಿಟಿ ಕೊಟ್ಟಾಗ ಯಾವ್ದ್ಯಾವ್ದು ಟ್ಯಾಕ್ಸಸ್ ಗವರ್ಮೆಂಟ್ ಕೊಡಬೇಕಾಗಿರೋದು, ಎಂಪ್ಲಾಯೀಸ್ಗೆ ಸ್ಯಾಲರಿ ವೇಜಸ್ ಏನಾದರೂ ಬಾಕಿ ಇದ್ರೆ, ರೆಂಟ್ ಏನಾದರೂ ಬಾಕಿ ಇದ್ರೆ, ಆ ಥರದನ್ನ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಅದು ಬಿಟ್ಟು ಉಳಿದಂತೆ ಎಲ್ಲರೂ ಕೂಡ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗ್ತಾರೆ. ಸೇ ಫಾರ್ ಎಕ್ಸಾಂಪಲ್, ಯಾವುದೋ ಸಾಲ ತಗೊಂಡಿರ್ತೀವಿ, ಏನಕ್ಕೆ ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ಮಾಡಿರ್ತೀವಿ, ನಮ್ಮ ಸಪ್ಲೈಯರ್ಗೆ ದುಡ್ಡು ಕೊಡಬೇಕಾಗುತ್ತೆ. ನಮ್ಗೆ ನಾವು ಏನ್ ಮಾಡಿರ್ತೀವಿ, ಒಂದು ಪ್ರಾಮಿಸರಿ ನೋಟೋ ಅಥವಾ ಬಾಯ್ ಮಾತಲ್ಲೋ ಹೇಳಿರ್ತೀವಿ, ನೆಕ್ಸ್ಟ್ ಮಂತ್ ಕೊಡ್ತೀನಪ್ಪ ಅಂತ ಹೇಳಿ. ಅಷ್ಟೊಳಗಡೆ ಏನಾಗಿದೆ, ಲಿಕ್ವಿಡೇಷನ್ ಆಗಿದೆ. ಅವ್ರಿಗೆ ಬಾಯ್ ಮಾತಲ್ಲಿ ಹೇಳಿರೋದು ಅಥವಾ ಒಂದು ಪೇಪರ್ ಮೇಲೆ ಬರ್ಕೊಟ್ಟಿರೋದಾಗಿರೋದ್ರಿಂದ ಅದನ್ನ ಅದಕ್ಕೆ ಆ ಸಾಲಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಸೆಟ್ಟು ಮಾರ್ಟ್ಗೇಜು ಮಾಡಿರೋದಿಲ್ಲ. ಅರ್ಥ ಆಗ್ತಿದ್ಯಾ? ಅಂತ ಎಲ್ಲ ಕ್ರೆಡಿಟರ್ಸ್ನು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆರ್ ದೋಸ್ ಫಾರ್ ಹೂಮ್ ನೋ ಮಾರ್ಟ್ಗೇಜ್, ನೋ ಸೆಕ್ಯೂರಿಟಿ ವಿಲ್ ಬಿ ಪ್ರೊವೈಡೆಡ್ ಆರ್ ಗಿವನ್. ಅದನ್ನೇ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆದ್ಮೇಲಿಂದ ನೆಕ್ಸ್ಟ್ ಯಾರಿಗಪ್ಪ ಕೊಡ್ತೀವಿ ಅಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡ್ತೀವಿ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾದ್ರೆ ಹಿಂದಿನ ವರ್ಷದಲ್ಲಿ ಏನಾದರೂ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆನ್ಸ್ ಏನಾದರೂ ಬಾಕಿ ಉಳಿಸ್ಕೊಂಡಿದ್ರೆ ಫಸ್ಟ್ ಅದನ್ನ ನಾವು ಕೊಟ್ಬಿಡ್ತೀವಿ. ಅದಕ್ಕೆ ಔಟ್ ಸ್ಟ್ಯಾಂಡಿಂಗ್ ಏನಂತ ಹೇಳ್ತೀವಿ, ಪ್ರಿಫರೆನ್ಸ್ ಡಿವಿಡೆಂಡ್ ಏನಾದರೂ ಬಾಕಿ ಇದ್ರೆ ಫಸ್ಟ್ ಔಟ್ ಸ್ಟ್ಯಾಂಡಿಂಗ್ ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡ್ತೀವಿ. ಅದಾದ್ಮೇಲಿಂದ ಏನ್ ಮಾಡ್ತೀವಿ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅನ್ನ ಕೊಡ್ತೀವಿ. ಒಂದ್ ಸಾರಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಕೊಟ್ಟಮೇಲೆ ಉಳಿದಿರ್ತಕ್ಕಂಥ ಎಷ್ಟೇ ದುಡ್ಡು ಉಳಿದಿರ್ಲಿ ಅಷ್ಟೂ ದುಡ್ಡನ್ನ ಯಾರಿಗೆ ಕೊಡ್ತೀವಿ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ತೀವಿ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ತೀವಿ. ಸೊ ಇಷ್ಟು ಮಾಡಿದ್ರೆ ಅಲ್ಲಿಗೆ ಕಂಪನಿನಲ್ಲಿ ಬರ್ತಕ್ಕಂತ ಸೇಲ್ ಮಾಡಿ ಬಂದಿರೋ ದುಡ್ಡಲ್ಲಿ ಫಸ್ಟ್ ಈ ಅಮೌಂಟ್ ನ ಇಲ್ಲೇ ಹಾಕೊಡ್ತೀವಿ. ಸೇಲ್ ಮಾಡಿ ಬಂದಿರೋ ದುಡ್ಡಲ್ಲಿ ಫಸ್ಟ್ ಯಾರು ಕೊಡ್ತೀವಿ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ತೀವಿ. ಎರಡನೇದೇನೋ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಡ್ತೀವಿ. ಮೂರನೇದೇನೋ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಡಿಬೆಂಚರ್ ಹೋಲ್ಡರ್ಸ್ ಗೆ ಕೊಡ್ತೀವಿ. ಡಿಬೆಂಚರ್ ಹೋಲ್ಡರ್ಸ್ ಅಲ್ಲಿ ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ ಏನಾದರೂ ಬಾಕಿ ಇದ್ರೆ ಫಸ್ಟ್ ಅದಕ್ಕೆ ಕೊಡಬೇಕು, ಆಮೇಲಿಂದ ಡಿಬೆಂಚರ್ಸ್ ಗೆ ಕೊಡಬೇಕು. ನೆಕ್ಸ್ಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಟ್ಯಾಕ್ಸಸ್ ಏನಾದರೂ ಗವರ್ಮೆಂಟ್ ಗೆ ಸ್ಯಾಲರೀಸ್ ವೇಜಸ್ ರೆಂಟ್ ಏನಾದರೂ ಬಾಕಿ ಇದ್ರೆ ಡ್ಯೂ ಇದ್ರೆ ಫಸ್ಟ್ ಅದನ್ನ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೊಡಬೇಕು. ಅದಾದ ನಂತರ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ತೀವಿ. ಅದಾದ್ಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಏನಾದರೂ ಹಿಂದಿನ ವರ್ಷದ್ದು ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಏನಾದರೂ ಇದ್ರೆ ಫಸ್ಟ್ ಅವ್ರಿಗೆ ಕೊಡ್ತೀವಿ, ಆಮೇಲೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಇನ್ನೂ ಏನಾದರೂ ದುಡ್ಡು ಉಳಿದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡ್ತೀವಿ. ಇದು ಲೆಕ್ಕಾಚಾರ ಇರ್ತಕ್ಕಂಥ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಪ್ರೊಸೀಜರ್ ಈ ತರ ಇರುತ್ತೆ. ಓಕೆನಾ? ನೋಡಿ, ಈ ಫಾರ್ಮೇಟ್ ಜ್ಞಾಪಕ ಇಟ್ಕೊಂಡು ಕ್ಲೀನ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಓಕೆ ಮಾಡಿದ್ರೆ ನಮಗೆ 6 marks ಒಂದು ಕ್ವಶನ್, 14 marks ಒಂದು ಕ್ವಶನ್, 2 marks ಒಂದು ಕ್ವಶನ್, ಟೋಟಲ್ ಆಗಿ 22 marks ಗೆ ಈ ಚಾಪ್ಟರ್ ಇಂದ ನಮಗೆ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ದಯವಿಟ್ಟು ಕ್ಲೀನ್ ಆಗಿ ನಿಧಾನಕ್ಕೆ ಕಲ್ತ್ಕೊಳ್ಳಿ, ಸೊ ದಟ್ ಇಟ್ ಬಿಕಮ್ಸ್ ಈಸಿ ಫಾರ್ ಯು ಟು ಗೆಟ್ 22 marks. ಓಕೆನಾ? ಈ ಫಾರ್ಮೇಟ್ ನ ಕ್ಲೀನ್ ಆಗಿ ಒಂದು ನೋಟ್ಸ್ ಅಲ್ಲಿ ಬರ್ಕೊಳ್ಳಿ. ಸೊ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ತುಂಬಾ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಓಕೆನಾ?
ಪ್ರಾಬ್ಲಮ್ಸ್ ನೆಕ್ಸ್ಟ್ ವಿಡಿಯೋನಲ್ಲಿ ಪ್ರಾಬ್ಲಮ್ಸ್ ನ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.